ವಿಶ್ವಕಪ್ನಿಂದ ಶಿಖರ್ ಧವನ್ ನಿರ್ಗಮನಕ್ಕೆ ಮರುಗಿದ್ದಾರೆ ಸಚಿನ್ ತೆಂಡೂಲ್ಕರ್. ಗಾಯದ ಸಮಸ್ಯೆ ಕಾರಣ ಬಲವಂತದಿಂದ ವಿಶ್ವಕಪ್ನಿಂದ ಶಿಖರ್ ಧವನ್ ಹೊರಬಿದ್ದಿರೋದಕ್ಕೆ ಬ್ಯಾಟಿಂಗ್ ಮಾಂತ್ರಿಕ ಸಚಿನ್ ತೆಂಡೂಲ್ಕರ್ ಮರುಕ ವ್ಯಕ್ತಪಡಿಸಿದ್ದಾರೆ. ಧವನ್ ಟೀಂ ಇಂಡಿಯಾಗೆ ಮರಳಿ ಭರ್ಜರಿ ರೀತಿಯಲ್ಲಿ ಕಮ್ಬ್ಯಾಕ್ ಮಾಡಲಿದ್ದಾರೆ ಅಂತ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಇದೇ ಟೈಮ್ನಲ್ಲಿ ಧವನ್ ಸ್ಥಾನದಲ್ಲಿ ಟೀಂ ಇಂಡಿಯಾ ಸೇರಿಕೊಂಡಿರುವ ಎಡಗೈ ಬ್ಯಾಟ್ಸ್ಮನ್ ಹಾಗೆ ವಿಕೆಟ್ ಕೀಪರ್ ಋಷಭ್ ಪಂತ್ಗೆ ಶುಭವಾಗ್ಲಿ ಅಂತ ಕೂಡ ಕ್ರಿಕೆಟ್ ದೇವರು ಅಂತಾನೆ ಕರೆಸಿಕೊಂಡಿರೋ ಸಚಿನ್ ತೆಂಡೂಲ್ಕರ್ ಹಾರೈಸಿದ್ದಾರೆ. ಶಿಖರ್ ಧವನ್ ಜೂನ್ 9 ತಾರೀಕು ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ 109 ಎಸೆತಗಳಲ್ಲಿ 117 ರನ್ಗಳ ಅಮೋಘ ಶತಕ ದಾಖಲಿಸಿದ್ರು. ಇದೇ ಪಂದ್ಯದಲ್ಲಿ ಆಸಿಸ್ನ ವೇಗಿ ಪ್ಯಾಟ್ ಕಮಿನ್ಸ್ ಅವರ ಬೌಲಿಂಗ್ನಲ್ಲಿ ಎಡಗೈನ ಹೆಬ್ಬೆರಳು ಮತ್ತೆ ತೋರು ಬೆರಳಿನ ನಡುವೆ ಬಲವಾದ ಹೊಡೆತ ತಿಂದಿದ್ರು. ಆಮೇಲೆ ಎಕ್ಸ್ರೇ ಟೆಸ್ಟ್ ನಲ್ಲಿ ಯಾವುದೇ ಸಮಸ್ಯೆ ಕಾಣಿಸದೇ ಇದ್ರು ಸಿಟಿ ಸ್ಕ್ಯಾನ್ ನಲ್ಲಿ ಮೂಳೆಯಲ್ಲಿ ಕೂದಲು ಗಾತ್ರದ ಬಿರುಕುಂಟಾಗಿರೋದು ಪತ್ತೆಯಾಗಿತ್ತು. ನ್ಯೂಜಿಲೆಂಡ್, ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತೆ ವೆಸ್ಟ್ ಇಂಡೀಸ್ ವಿರುದ್ಧದ ಮ್ಯಾಚ್ ಗಳಿಂದ ಅಧಿಕೃತವಾಗಿ ಹೊರಬಿದ್ದಿದ್ರು ಶಿಖರ್ ಧವನ್. ಇದೀಗ ಸಂಪೂರ್ಣವಾಗಿ ಚೇತರಿಸಲು ಹೆಚ್ಚು ಸಮಯ ಬೇಕಾಗಿರುವ ಕಾರಣ ವಿಶ್ವಕಪ್ ನಿಂದಾನೇ ನಿರ್ಗಮಿಸಿದ್ದಾರೆ ಅಂತ ಬಿಸಿಸಿಐ ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿತ್ತು. ಶಿಖರ್ ಧವನ್ ವಿಚಾರದಲ್ಲಿ ಬೇಸರವಾಗ್ತಿದೆ. ಚಾಂಪಿಯನ್ ಆಟಗಾರನಂತೆ ಅವರು ಆಡ್ತಿದ್ರು. ವಿಶ್ವಕಪ್ ನಂತಹ ಅತ್ಯಂತ ಮಹತ್ವದ ಟೂರ್ನಿಯ ಮಧ್ಯದಲ್ಲೇ ಗಾಯಗೊಂಡು ಹೊರಗುಳಿಯುವಂತಹದ್ದು ತುಂಬಾನೇ ಬೇಸರವನ್ನ ಉಂಟು ಮಾಡ್ತಿದೆ. ಅವರು ಮತ್ತಷ್ಟು ಬಲಿಷ್ಠವಾಗಿ ತಂಡಕ್ಕೆ ವಾಪಸ್ ಬರಲಿದ್ದಾರೆನೋ ಆತ್ಮವಿಶ್ವಾಸ ನನಗಿದೆ ಅಂತ ಸಚಿನ್ ತೆಂಡೂಲ್ಕರ್ ತಮ್ಮ ಅಧಿಕೃತ ಟ್ವಿಟರ್ ಅಕೌಂಟ್ ಮೂಲಕ ಟ್ವೀಟ್ ಮಾಡಿದ್ದಾರೆ. ಸಚಿನ್ ತೆಂಡೂಲ್ಕರ್ ರಿಷಭ್ ಪಂತ್ ಬಗ್ಗೆ ಕೂಡ ಮಾತಾಡ್ತಾರೆ. ರಿಷಭ್, ನೀನು ಕೂಡ ಒಬ್ಬ ಚಾಂಪಿಯನ್ ಆಟಗಾರನಂತೆ ಪ್ರದರ್ಶನ ಕೊಟ್ಟಿರ್ತೀಯ. ನಿಂಗೆ ನಿನ್ನ ಸಾಮರ್ಥ್ಯ ಅನಾವರಣ ಪಡಿಸೋಕೆ ಇದಕ್ಕಿಂತ ದೊಡ್ಡದಾದ ಒಂದು ವೇದಿಕೆ ಸಿಗಲಾರದು. ಶುಭವಾಗ್ಲಿ ಅಂತ ಸಚಿನ್ ಯುವ ಆಟಗಾರ ರಿಷಭ್ ಪಂತ್ಗೆ ಹಾರೈಸಿದ್ದಾರೆ. ಭಾರತ ತಂಡ ಈವರೆಗೆ ಒಟ್ಟು 4 ಮ್ಯಾಚ್ಗಳನ್ನು ಆಡಿದ್ದು, ಅದರಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯ ಮಳೆಗೆ ಆಹುತಿಯಾದ್ರೆ ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾ ಮತ್ತೆ ಪಾಕಿಸ್ತಾನ ವಿರುದ್ಧದ ಕಠಿಣ ಪಂದ್ಯಗಳಲ್ಲಿ ಜಯ ದಾಖಲಿಸಿ ಪ್ರಶಸ್ತಿ ಗೆಲ್ಲುವ ಫೇವರೇಟ್ ಪಟ್ಟದೊಂದಿಗೆ ಅಂಕ ಪಟ್ಟಿಯಲ್ಲಿ ಸದ್ಯಕ್ಕೆ 4 ಸ್ಥಾನದಲ್ಲಿದೆ. ಇದೀಗ ತನ್ನ ಮುಂದಿನ ಪಂದ್ಯದಲ್ಲಿ ಕ್ರಿಕೆಟ್ ಕೂಸು ಅಫ್ಘಾನಿಸ್ತಾನ ವಿರುದ್ಧ ಜೂನ್ 22 ತಾರೀಕಂದು ಸೌತ್ ಹ್ಯಾಂಪ್ಟನ್ ರೋಸ್ ಬೌಲ್ ಕ್ರೀಡಾಂಗಣದಲ್ಲಿ ಪೈಪೋಟಿ ನಡೆಸಲಿದೆ.